ಭಾನುವಾರ ಲಾಕ್ ಮಾಡೋದು ತಪ್ಪ ಸರಿನಾ ಅಂತ ಇವತ್ತು ನನ್ನೊಂದಿಗೆ ದತ್ತು ಅಗ್ರವಾಲ್ ನಿವೃತ್ತ ಉಪನ್ಯಾಸಕರು ಹಾಗೂ ಗೌರವ ಅಧ್ಯಕ್ಷರು ಹೈದರಾಬಾದ್ ಕರ್ನಾಟಕ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಘ ಇವರು ನನ್ನೊಂದಿಗಿದ್ದಾರೆ. ಇವರು ಇದು ಪೂರ್ತಿ ಡಿಸಿಷನ್ ತಗೊಂಡಿರೋದು ಕರ್ನಾಟಕ ಸರ್ಕಾರ ತಪ್ಪು ಅಂತ ವಾದಿಸಿ ಅನ್ಲಾಕ್ ಟೂ ಬಂದಿದ್ದೀವಿ. ಈ ಅನ್ಲಾಕ್ ಟೂ ಅಲ್ಲಿ ಪ್ರತಿ ಭಾನುವಾರ ಪೂರ್ತಿ ಸ್ತಬ್ಧ ಮಾಡಬೇಕು ಅಂತ ಹೇಳಿದೆ. ಇದು ಸರಿನಾ ತಪ್ಪ ಸರ್? ಇದು ಶುದ್ಧ ತಪ್ಪು. ಸರ್ಕಾರ ತನ್ನ ಒಂದು ಅದಕ್ಷತೆ ಅಥವಾ ಅಸಮರ್ಥತೆಯನ್ನು ಮುಚ್ಚಿಕೊಳ್ಳೋದಕ್ಕಾಗಿ ಈ ಅನ್ಲಾಕ್ ಇದು ಲಾಕ್ಡೌನ್ ಮಾಡ್ತಾ ಇದೆ. ಮತ್ತೆ ಲಾಕ್ಡೌನ್ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಬೇರೆ ಬೇರೆಯವರಿದ್ದಾರೆ, ಅವರು ಸಂಡೇ ದಿವಸ ಅವರಿಗೆ ಸಾಕಷ್ಟು ವ್ಯಾಪಾರ ಆಗ್ತಿತ್ತು ಅವರಿಗೆ. ಹಂಗೆ ಈಗ ಸಂಡೇ ದಿವಸ ಲಾಕ್ಡೌನ್ ಮಾಡಿದ್ರೆ ಪಾಪ ಅವರೆಲ್ಲ ಏನು ಮಾಡಬೇಕು? ದಿನಾಲು ತಂದು ದಿನಾಲು ತಿನ್ನೋರು ಇರ್ತಾರೆ, ಕೂಲಿಕಾರರು ಇರ್ತಾರೆ, ಕಾರ್ಮಿಕರು ಇರ್ತಾರೆ, ಅಂಥವರಿಗೆಲ್ಲ ಲಾಕ್ಡೌನ್ ಮಾಡಿದ್ರೆ ಮತ್ತೆ ಅವರಿಗೆ ಅನೇಕ ತೊಂದರೆಗಳಾಗ್ತವೆ. ಹಂಗಾಗಿ ಲಾಕ್ಡೌನ್ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಸರ್ಕಾರ ತನ್ನ ತಪ್ಪುಗಳನ್ನು ತಿದ್ದುಕೋಬೇಕು. ಆಸ್ಪತ್ರೆಗಳಲ್ಲಿ ಇವತ್ತು ಆರೋಗ್ಯ ಕಂಡೀಷನ್ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಎಲ್ಲ ಮಂತ್ರಿಗಳಲ್ಲಿ ಭಿನ್ನಾಭಿಪ್ರಾಯ ಇದೆ. ಒಬ್ಬರು ಒಂದು ರಾಮಲು ಒಂದು ಹೇಳಿದ್ರೆ ಸುಧಾಕರ್ ಅವರು ಮತ್ತೊಂದು ಹೇಳ್ತಾರೆ, ಮುಖ್ಯಮಂತ್ರಿಗಳು ಮತ್ತೊಂದು ಹೇಳ್ತಾರೆ. ಅವರವರಲ್ಲೇ ಕೋಆರ್ಡಿನೇಷನ್ ಇಲ್ಲ. ಕೆಲವೊಂದು ಜನರು ಕೆಲವೊಂದು ಮಂತ್ರಿಗಳು ಲಾಕ್ಡೌನ್ ಬೇಕಂತಾರೆ, ಕೆಲವೊಂದು ಮಂತ್ರಿಗಳು ಲಾಕ್ಡೌನ್ ಬೇಡ ಅಂತಾರೆ. ಅವರಲ್ಲೇ ಒಮ್ಮತ ಇಲ್ಲ. ಹಾಗಾಗಿ ಲಾಕ್ಡೌನ್ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ವಿಶೇಷವಾಗಿ ಕಲಬುರಗಿ ಈ ನಮ್ಮ ಭಾಗ ಏನಿದೆ, ಹಿಂದುಳಿದ ಭಾಗ, ಇಲ್ಲಿ ಬಡವರು ಜಾಸ್ತಿ ಇದ್ದಾರೆ, ಕೂಲಿಕಾರರು ಜಾಸ್ತಿ ಇದ್ದಾರೆ, ಕಾರ್ಮಿಕರು ಜಾಸ್ತಿ ಇದ್ದಾರೆ. ಇಂಥ ಒಂದು ಸ್ಥಳದಲ್ಲಿ ಲಾಕ್ಡೌನ್ ಮಾಡೋದ್ರಿಂದ ಇದನ್ನು ಮಾಡಬಾರ್ದು. ನಾವು ಸಂಪೂರ್ಣವಾಗಿ ಕಲಬುರಗಿ ಜನರು ಇದನ್ನು ವಿರೋಧಿಸ್ತೇವೆ. ಅದರಲ್ಲಿ ಮತ್ತು ವಿಶೇಷವಾಗಿ ಅಂಗವಿಕಲರಿಗೆ ಲಾಕ್ಡೌನಿಂದ ತುಂಬ ತೊಂದರೆ ಆಗುತ್ತೆ. 3 ತಿಂಗಳು ಲಾಕ್ಡೌನಲ್ಲಿ ನಾವು ತುಂಬ ಸಫರ್ ಆಗಿದ್ದೀವಿ ಅಂಗವಿಕಲರು. ಅದಕ್ಕಾಗಿ ಅಂಗವಿಕಲರಿಗೂ ತೊಂದರೆ ಆಗುತ್ತೆ, ಬಡವರಿಗೂ ತೊಂದರೆ ಆಗುತ್ತೆ, ಕೂಲಿಕಾರರಿಗೆ ತೊಂದರೆ ಆಗುತ್ತೆ, ಯಾರಿಗೂ ಇದರಿಂದ ಪ್ರಯೋಜನ ಇಲ್ಲ. ಇದು ಲಾಕ್ಡೌನ್ ಮಾಡ್ತಕ್ಕಂಥ ಡಿಸಿಷನನ್ನು ಸರ್ಕಾರ ಹಿಂದಕ್ಕೆ ಪಡಿಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಸರ್, ಈಗ ಸೋಮವಾರದಿಂದ ಶನಿವಾರ ಓಪನ್ ಆಗಿರುತ್ತೆ. ಹೌದು. ಕೇವಲ ಒಂದು ದಿನ ಮಾತ್ರ ಬಂದ್ ಮಾಡಿದರೆ ಇದರಿಂದ ಪ್ರಯೋಜನ ಏನು ಸರ್? ಇದು ಏನು ಪ್ರಯೋಜನ ಆಗಲ್ಲ. ಒಂದು ದಿನ ಲಾಕ್ಡೌನ್ ಮಾಡಿದ್ರೆ ಏನಾಗ್ತದೆ? ಒಂದಿನ ಲಾಕ್ಡೌನ್ ಮಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ, ಏನೂ ಆಗಲ್ಲ. ಪ್ರತಿದಿನ ನೀವು ಎಲ್ಲರಿಗೂ ಓಪನ್ ಆಗಿಬಿಟ್ಬಿಟ್ಟು ಕೇವಲ ಸಂಡೇ ದಿನ ನಾವು ಲಾಕ್ಡೌನ್ ಮಾಡ್ತೀರಿ ಅಂದರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ತೊಂದರೆ ಅನುಭವಿಸೋರು ಬಡವರು, ಕೂಲಿಕಾರರು, ಕಾರ್ಮಿಕರು, ಸಾರ್ವಜನಿಕರು ಎಲ್ಲರಿಗೂ ತೊಂದರೆ ಆಗ್ತದ್ರಿಂದ. ನಾವು ವಾರ ಪೂರ್ತಿಯಾಗಿ ಬೇರೆ ಬೇರೆ ನಮ್ಮ ಕೆಲಸದಲ್ಲಿ ತೊಡಗಿರ್ತೀವಿ. ನಮಗೆ ಸಿಗೋದೇ ಸಂಡೇ ಒಂದು ದಿವಸ. ಏನಾದ್ರು ಪರ್ಚೇಸ್ ಮಾಡಬೇಕು, ಏನಾದರೂ ಎಲ್ಲಿಗಾದರೂ ಏನು ಹೋಗಬೇಕು, ಬರಬೇಕು, ಯಾರಿಗಾದರೂ ಭೇಟಿ ಆಗಬೇಕು, ರಿಲೇಟಿವ್ಸ್ ಹತ್ರ ಹೋಗಬೇಕು, ಏನೋ ಮಾಡಬೇಕಂದ್ರು ಸಂಡೇ ಒಂದೇ ದಿವಸ ನಮಗೆ ಟೈಮ್ ಸಿಗುತ್ತೆ. ಅದನ್ನು ಕೂಡ ಸಂಡೇ ಲಾಕ್ಡೌನ್ ಮಾಡೋದ್ರಿಂದ ಸರ್ಕಾರ ಸಾರ್ವಜನಿಕರ ಹಕ್ಕನ್ನು ಕಸಿಕೊಳ್ತಾ ಇದೆ ಅಂತ ನಾನು ಹೇಳಬಯಸ್ತೇನೆ. ಈಗ ಉದ್ಯಮಿಗಳಿಗೆ ಸಂಡೇನೇ ಇರೋದು ಸರ್? ಹೌದು. ಸಂಡೇ ನಾನು ಅದನ್ನೇ ಹೇಳಿದೆ. ಅಂಥದ್ರಲ್ಲಿ ಅವ್ರಿಗೆ ಎಫೆಕ್ಟ್ ಆಗುತ್ತಾ ಸರ್? ಸಂಪೂರ್ಣ ತುಂಬ ಎಫೆಕ್ಟ್ ಆಗುತ್ತೆ ಉದ್ಯಮಿದಾರರಿಗೆ, ಈ ಬೇರೆ ಬೇರೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ. ಇವರಿಗೆಲ್ಲ ಇರೋದೇ ಸಂಡೇ ದಿವಸ. ನೀವು ಸಂಡೇ ದಿವಸನೇ ಲಾಕ್ಡೌನ್ ಮಾಡಿದ್ರೆ ಅವರು ಎಷ್ಟು ಕಷ್ಟಪಡಬೇಕಾಗುತ್ತೆ? ಅವರು ಸಂಡೇನೇ ಎಲ್ಲ ಅವರಿಗೆಲ್ಲ ತುಂಬ ಚಾನ್ಸ್ ಸಿಗೋದು. ಜನರಿಗೂ ಕೂಡ ಸಂಡೇನೇ ಚಾನ್ಸ್ ಸಿಗುತ್ತೆ. ಸಂಡೇ ದಿವಸ ಲಾಕ್ಡೌನ್ ಮಾಡೋದು ತಪ್ಪು. ಆಮೇಲೆ ಇದೇನು 8 ಗಂಟೆಯಿಂದ ಲಾಕ್ಡೌನ್ ಮಾಡ್ತಾ ಇದ್ದಾರೆ, ಇದೂ ತಪ್ಪು. 8 ಗಂಟೆಗೆ ಅಂತ ಹೇಳ್ತಾರೆ, 7 ಗಂಟೆಗೆ ಪೊಲೀಸರು ಬಂದ್ ಮಾಡಿ ಅಂತ ಬೆನ್ನತ್ತುತ್ತಾರೆ. 8 ಗಂಟೆಗೆ 8ರಿಂದ 5 ಗಂಟೆಗೆ ಒಬ್ಬರಿಗೆ ಮಾಡಿದ್ರು ಕರ್ಫ್ಯೂನೂ ತಪ್ಪು. ಯಾವಾಗ ಕೇಂದ್ರ ಸರ್ಕಾರನೇ ಅನ್ಲಾಕ್ 2 ಮಾಡಿ 10 ಗಂಟೆಯಿಂದ 5 ಗಂಟೆವರೆಗೆ ಅಂತ ಹೇಳಿದೆ, ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಮಾತನ್ನು ಕೇಳದೆ 8 ಗಂಟೆಯಿಂದ 5 ಗಂಟೆವರೆಗೆ ಕರ್ಫ್ಯೂ ಹಾಕಿದರೆ ಅದನ್ನು ಕೂಡ ತಪ್ಪೇ, ಅದನ್ನು ಕೂಡ ಮಾಡಬಾರ್ದು. ಸರ್, ಈಗ ರಾತ್ರಿ 8 ಗಂಟೆಯಿಂದ ಮುಂಜಾನೆ 8 ಗಂಟೆವರೆಗೂ ಲಾಕ್ಡೌನ್ ಅಂತ ಹೇಳಿದ್ದಾರೆ. ಈಗ ನಾವು ಬೆಳಗ್ಗೆಯಿಂದ ಜನ ಜಂಗುಳು ಪ್ರದೇಶದಲ್ಲಿ ಓಡಾಡಿಬಿಟ್ಟು ಪ್ರತಿಯೊಂದು ಕೆಲಸ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ನಾವು ರಷಲ್ಲೇ ಇರ್ತೀವಿ. ಹೌದು. 8 ಗಂಟೆ ನಂತರ ನಾವು ಅವ್ರು ಲಾಕ್ಡೌನ್ ಮಾಡ್ಲಿ ಬಿಡ್ಲಿ ಆಟೋಮೆಟಿಕ್ಟಿಕ್ಟಿಕ್ ನಾವು ಲಾಕ್ ಆಗೇ ಆಗ್ತೀವಿ. ಅಲ್ಲಿ ಅದು ಲಾಕ್ಡೌನ್ 8ರಿಂದನೇ ಬೇಕಾ ಅಥವಾ ಮಾರ್ನಿಂಗ್ ಏನಾದರೂ ಶಿಫ್ಟ್ ವೈಸ್ ಮಾಡಿಕೊಂಡು ಏನಾದರೂ ತೆಗೋಬೇಕಾ ಅಥವಾ ರಾತ್ರಿ ಮಾಡೋದು ಕರೆಕ್ಟಾ ಸರ್? ಇಲ್ಲ, ರಾತ್ರಿ ಮಾಡೋದು ಅವ್ರು ಮಾಡಿದ್ರೆ 8 ಗಂಟೆಯಿಂದ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇರೋದು. 9-10 ಗಂಟೆಯಿಂದ ಮಾಡಿದ್ರೆ ನಾವೇ ಆಟೋಮೆಟಿಕ್ ಆಗಿ ಮನೆಗೆ ಹೋಗಿರ್ತೀವಿ. 8 ಗಂಟೆ ನಂತರ ಯಾರು, ನಮಗೆ ಭಯ ಇದೆ. ಇವತ್ತು ಕೊರೋನಾದ ಭಯ ನಮಗೆ ಜಾಸ್ತಿ ಇದೆ ಸರ್ಕಾರದಕ್ಕಿಂತ. ಪ್ರತಿಯೊಬ್ಬರು ಅದು ಭಯ ಪಡ್ತಾ ಇದ್ದಾರೆ ನೋಡಿ. ಬಸ್ಗಳು ಖಾಲಿ ಓಡ್ತಾ ಇವೆ, ಆಟೋಗಳಿಗೆ ಜನರು ಸಿಗ್ತಾ ಇಲ್ಲ. ಜನರು ಯಾಕಂದರೆ ಜನರು ಹೆದರಿಕೆಯಿಂದ ಅವ್ರ ಮಟ್ಟಿಗೆ ಅವರೇ ಲಾಕ್ಡೌನ್ ಮಾಡ್ಕೊಂಡಿದ್ದಾರೆ ಭಾಳಷ್ಟು ಕಡೆ. ಅದಕ್ಕೆ ಇವರು ಏನು ಲಾಕ್ಡೌನ್ ಮಾಡಲಿ ಬಿಡಲಿ, ಜನರು 8 ಗಂಟೆ ನಂತರ ಆಟೋಮೆಟಿಕ್ಕಾಗಿ ಅವ್ರ ಮನೆಯಲ್ಲಿ ಸೇರ್ತಾರೆ. ಅದಕ್ಕೆ ಇವೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ನೇರವಾಗಿ ಹೇಳಬೇಕಾದ್ರೆ ಯಾರಿಗೆ ಹೇಳ್ತೀರಾ ಸರ್? ಏನಂತ ಹೇಳ್ತೀರಾ? ನಾನು ಮುಖ್ಯಮಂತ್ರಿಗಳಿಗೆ
ಸಂಬಂಧಪಟ್ಟ ಸಚಿವರಿಗೆ ಇಡೀ ಕರ್ನಾಟಕ ಸರ್ಕಾರಕ್ಕೆ ನಾನು ಹೇಳ ಬಯಸೋದೇನಂದ್ರೆ ಸಂಡೇ ಲಾಕ್ಡೌನ್ ಮಾಡತಕ್ಕಂತದನ್ನ ತಕ್ಷಣದಿಂದ ಕೈಬಿಡಬೇಕು ಅದು ಮಾಡೋದರಿಂದ ಏನು ಪ್ರಯೋಜನ ಇಲ್ಲ ಸಂಡೇ ಯಾರು ಬೇಕೋ ಅವರು ಅಷ್ಟೇ ಹೊರಗೆ ಹೋಗ್ತಾರೆ ಎಲ್ಲರೂ ಹೊರಗಂತ ಹೋಗಲ್ಲ ಅವರವರ ಮನೆಯಲ್ಲಿ ಅವರು ಇರ್ತಾರೆ ಆದರೂ ಕೂಡ ಎಮರ್ಜೆನ್ಸಿ ಇದ್ದರೆ ಹೋಗಿರ್ತಾರೆ ಯಾರಿಗೋ ಭೇಟಿಯಾಗಬೇಕು ಏನೋ ಕೆಲಸಗಳು ಇರ್ತವೆ ರಿಲೇಟಿವ್ಸ್ ಇರ್ತಾರೆ ಅಥವಾ ಹಾಸ್ಪಿಟಲ್ಗೆ ಹೋಗಿ ಯಾರಿಗಾದರೂ ನೋಡ್ಕೊಂಡು ಬರಬೇಕಾಗುತ್ತೆ ಏನೋ ಪರ್ಚೇಸ್ ಮಾಡಬೇಕಾಗಿರುತ್ತೆ ಅದಕ್ಕೆ ಅಂತ ಸಿಗೋದೇ ಸಂಡೇ ಒಂದು ದಿವಸ ನಮಗೆ ಇಡೀ ಒಂದು ವಾರದಲ್ಲಿ ಸಿಗೋದೇ ಒಂದೇ ಸಂಡೇ ಅದನ್ನು ಕೂಡ ಇವರು ಲಾಕ್ಡೌನ್ ಮಾಡಿಬಿಟ್ರೆ ನಮಗೆ ಭಾಳ ತೊಂದರೆ ಆಗ್ತದೆ ಮನೆ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ ಲಾಕ್ಡೌನ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ನೀವು ಇದಕ್ಕೆ ಆಲ್ಟರ್ನೇಟಿವ್ ಏನಾದರೂ ಮಾಡಿ ನಿಮ್ಮ ಕಂಡೀಷನ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ ಹಾಸ್ಪಿಟಲ್ ಕಂಡೀಷನ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ ಪೇಷಂಟ್ಸ್ಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ನೋಡ್ತೇವೆ ಎಷ್ಟೇ ಜನ ಪೇಷಂಟ್ಸ್ ಇದು ಕ್ವಾರಂಟೈನಲ್ಲಿ ಇದ್ದವ್ರಿಗೆ ಎಂಥ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಊಟ ಸಿಗ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಏನು ಸರಿಯಾದ ವ್ಯವಸ್ಥೆ ಸಿಗ್ತಾ ಇಲ್ಲ ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾರೆ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ ಅದೆಲ್ಲ ಸರ್ಕಾರದ ತಪ್ಪನ್ನು ಇಟ್ಕೊಂಡು ಕೇವಲ ಲಾಕ್ಡೌನ್ ಮಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಣಯ ಅದು ಭಾಳ ಖಂಡಿತವಾಗಿ ತಪ್ಪು ಅದನ್ನು ನಾವೆಲ್ಲರೂ ಖಂಡಿಸಬೇಕು ಅದನ್ನು ಸರ್ಕಾರ ತನ್ನ ತಪ್ಪನ್ನು ಸುಧಾರಿಸ್ಕೊಂಡು ಲಾಕ್ಡೌನನ್ನು ಕೈ ಬಿಡಬೇಕು ಅಂಥೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತೇನೆ ಸರ್ಕಾರ ಏನು ಎಸ್ ಎಂ ಅಂತಂದರೆ ಎಸ್ ಅಂದರೆ ಸ್ಯಾನಿಟೈಸರ್ ಎಂ ಅಂದರೆ ಮಾಸ್ಕ್ ಎಸ್ ಅಂದರೆ ಇನ್ನೊಂದು ಎಸ್ಸು ಸೋಷಲ್ ಡಿಸ್ಟೆನ್ಸ್ ಇದಿಷ್ಟು ನಾವು ಮಾಡಿಕೊಂಡ್ರೆ ಸಾಕು ಏನೂ ಬೇಕಾಗಿಲ್ಲ ನಾವೆಲ್ಲರೂ ಪದೇ ಪದೇ ಸ್ಯಾನಿಟೈಸರಿಂದ ಆಗಲಿ ಅಥವಾ ಸೋಪ್ ಹಾಕಿ ಆಗಲಿ ಪ್ರತಿ ಸಲ ಪ್ರತಿಯೊಂದು ಸಲ ಅರ್ಧರ್ಧ ಗಂಟೆಗೊಮ್ಮೆ ಕೈ ತೊಳಿಬೇಕು ಕಂಪಲ್ಸರಿಯಾಗಿ ಮಾಸ್ಕ್ ಹಾಕೋಬೇಕು ಮತ್ತು ಸಂಪೂರ್ಣವಾಗಿ ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅದು ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಾವು ಕೊರೋನಾದಿಂದ ದೂರ ಇರ್ಬೋದು ಪಾರಾಗ್ಬೋದು ನಮ್ಗೆ ಕೊರೋನಾ ಎಫೆಕ್ಟ್ ಆಗಲ್ಲ ಕೊರೋನಾ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಆಗೋದಿಲ್ಲ ಸಂಡೇ ಮಾತ್ರ ಲಾಕ್ಡೌನ್ ಅಂತ ಹೇಳಿತ್ತು ಬಟ್ ಇದು ಸಂಡೇ ಬಿಟ್ಟು ಬೇರೆ ಡೇ ಮಾಡಿದ್ರೆ ಬೆಟ್ರ ಸರ್ ಏನು ಅಥವಾ ಅಲ್ಲ ಏನೂ ಇಲ್ಲ ಅದು ಯಾವ ದಿವಸ ಮಾಡಿದ್ರು ಒಂದೇ ಅದು ಸಂಡೇ ಮಂಡೆ ಯಾವಾಗ ಮಾಡಿದ್ರು ಕೂಡ ಲಾಕ್ಡೌನಿಂದ ಏನಾದರೂ ಪ್ರಯೋಜನ ಆಗ್ತಿದ್ರೆ ನಾವು ಸಪೋರ್ಟ್ ಮಾಡ್ತಿದ್ವಿ ಬಟ್ ಏನೂ ಪ್ರಯೋಜನ ಇಲ್ಲ ಮೂರು ತಿಂಗಳು ಲಾಕ್ಡೌನ್ ಮಾಡಿದ್ರೆ ಏನಾಯಿತು ಏನೂ ಆಗಿಲ್ಲ ಇವಾಗ ಸಂಡೇ ಲಾಕ್ಡೌನ್ ಮಾಡಿದ್ರೆ ಏನಾಗ್ತದೆ ಏನೂ ಆಗಲ್ಲ ಸರ್ಕಾರ ಏನಾದರೂ ಆಶ್ವಾಸನೆ ಕೊಡ್ತದಾ ಸಂಡೇ ನಾವು ಲಾಕ್ಡೌನ್ ಮಾಡಿದ್ರೆ ಇನ್ನು ಮೇಲೆ ಪಾಸಿಟಿವ್ ಕೇಸ್ಗಳು ಬರೋದಿಲ್ಲ ಅಂತ ಏನಾದರೂ ಸರ್ಕಾರಕ್ಕೆ ಗೊತ್ತಿದ್ದೇನಾ ಗೊತ್ತಿಲ್ಲ ಮತ್ತು ಸುಮ್ಮನೆ ಲಾಕ್ಡೌನ್ ಮಾಡಿ ಏನು ಪ್ರಯೋಜನ ಸರ್ಕಾರ ಅದನ್ನು ಅದನ್ನು ಕೈ ಬಿಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಈ ಭಾನುವಾರ ಮಾಡಿರುವಂತಹ ಲಾಕ್ಡೌನ್ ಸಂಪೂರ್ಣ ತಪ್ಪು ಅಂತ ನಮ್ಮ ಈ ದತ್ತು ಅಗ್ರವಾಲ್ ಸರ್ ನಿವೃತ್ತ ಉಪನ್ಯಾಸಕರು ಹಾಗೂ ಗೌರವ ಅಧ್ಯಕ್ಷರ ಹೈದರಾಬಾದ್ ಕರ್ನಾಟಕ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಘದವರು ಇದು ಖಂಡಿತ ತಪ್ಪು ಅಂತ ಹೇಳ್ತಾ ಇದ್ದಾರೆ ಹಾಗೂ ಕಲಬುರಗಿ ಜನತೆಗೆ ಒಂದು ಗುಡ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ವಿಶೇಷವಾಗಿಯೇ ಹೇಳಿದ್ದಾರೆ ಎಸ್ ಎಮ್ ಎಸ್ ಅಂದರೆ ಸ್ಯಾನಿಟೈಸರ್ ಮಾಸ್ಕ್ ಮತ್ತು ಸೋಷಲ್ ಡಿಸ್ಟೆನ್ಸ್ ಇಷ್ಟು ಮಾತ್ರ ನೀವು ಬಳಸ್ಕೊಂಡು ಕಲಬುರಗಿ ಜನತೆ ಎಚ್ಚರದಿಂದ ಇರಿ ಈ ಲಾಕ್ಡೌನ್ ಏನು ಉಪಯೋಗ ಇಲ್ಲ ಅಂತ ಹೇಳ್ತಿದ್ದಾರೆ